ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ಯಲಬುರ್ಗಾ ಪಟ್ಟಣದ ಶ್ರೀ ವಿಜಯ ದುರ್ಗಾದೇವಿ ದೇವಸ್ಥಾನ, ಶ್ರೀ ರಾಘವೇಂದ್ರ ಮಠ, ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀರಾಮನ ಘೋಷಣೆ ಕೂಗುತ್ತ ಶ್ರೀರಾಮನಿಗೆ ವಿಶೇಷ ಪೂಜೆ, ಭಜನೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿದ ಬಳಿಕ ಕರಸೇವಕರು ಯಲಬುರ್ಗದ ಪ್ರಮುಖ ಬೀದಿಗಳಲ್ಲಿ ಶ್ರೀರಾಮನ ಘೋಷಣೆ ಕೂಗುತ್ತ ಬೈಕ್ ರ್ಯಾಲಿ ನಡೆಸಿದ್ರು. ಹಿರಿಯರಾದ ಹೇಮಂತಪ್ಪ ಬಡಿಗೇರ, ಪಟ್ಟಣ ಪಂಚಾಯತ್ ಸದಸ್ಯ ಅಮರೇಶ ಹುಬ್ಬಳ್ಳಿ ಹಾಗೂ ಆದರ್ಶಾಧಿಕಾರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಾಗೇಶ್ ಆರ್ಎಸ್ ಆರ್ಎಸ್ಎಸ್ ಮುಖಂಡ ಅಂದಪ್ಪ ನರೇಗಲ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಕಳಕಪ್ಪ ತಳವಾರ, ಅಂದಯ್ಯ ಕಳ್ಳಿಮಠ, ವಸಂತ ಬಾವಿಮನಿ, ಬಸ್ಲಿಂಗಪ್ಪ ಕೊತ್ತಲ, ಮುಖಂಡರಾದ ಪ್ರಭುರಾಜ ಕಲಬುರ್ಗಿ, ದೊಡ್ಡಯ್ಯ ಗುರುವಿನ, ವೀರಣ್ಣಹಳ್ಳಿ ಸುರೇಶ್ ಕಮ್ಮಾರ, ಚಿನ್ನಪ್ಪ ಬಡಿಗೇರ, ಪ್ರಭು ಅಯ್ಯನಗೌಡ್ರ, ಸುನಿಲ ಕುಲಕರ್ಣಿ, ಹರಿರಾವ ಕುಲಕರ್ಣಿ, ಗೋವಿಂದಾಚಾರ್ ಹಿಮಾದ್ರಿ, ಗುರುರಾಜ ಆಚಾರ್ ಪುರೋಹಿತ, ಕುಮಾರಗೌಡ ಪಾಟೀಲ್, ಕಲ್ಲೇಶ ಕರಮುಡಿ, ವೀರೇಶ ಬೆಳವಣಿಕಿ, ಮಹಂತೇಶ ಮಾದಿನೂರ, ರವಿತೇಜ ಅಧಿಕಾರಿ ಹಾಗೂ ಈಶಯ್ಯ ಹಿರೇಮಠ, ಹಿಂದೂಪರ ಸಂಘಟನೆಗಳ ಕರಸೇವಕರು, ಮಹಿಳೆಯರು, ಮುಖಂಡರು ಹಾಜರಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ, ಎನ್ಕೆಎಸ್ ಟಿವಿ 4 ಯಲಬುರ್ಗ. ಪುರುಷೋತ್ತಮವಾಗಿರ್ತಕ್ಕಂಥ ರಾಮ ಮತ್ತು ಇಡೀ ರಾಮನಾಮ ಜಪ ಮಾಡಿದ್ರ ಜನ್ಮ ಸಾರ್ಥಕ ಅಂತಕ್ಕಂಥ ಒಂದು ಸನಾತನ ಧರ್ಮದ ಒಂದು ಪ್ರವೃತ್ತಿ ನಮ್ಮಲ್ಲಿದೆ. ಇಡೀ ಭಾರತೀಯರ ಕನಸು ಇಂದು ನನಸಾಗಿದೆ. ಆ ಸಾವಿರಾರು ವರ್ಷಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟ ಸುಮಾರು ಶತಕಗಳು ದಾಟಿ ಹೋಗಿ ಇವತ್ತು ಆ ಪುಣ್ಯ ದಿನ, ಆ ಒಂದು ಅಮೃತ ಮಹೋತ್ಸವ ಇವತ್ತು ನೆರವೇರ್ತಾ ಇದೆ. ಅದು ಎಲ್ಲ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಒಂದು ಒಳ್ಳೆಯ ಸಂಗತಿ, ಒಳ್ಳೆಯ ವಿಷಯ, ಒಂದು ಐತಿಹಾಸಿಕ ದಾಖಲೆ ಇದು. ಆ ರಾಮ ಅವರಲ್ಲಿ ಪಿತೃವಾಕ್ಯ ಪರಿಪಾಲನೆ. ಹಿಂದ ನಮ್ಮ ಪ್ರಧಾನಮಂತ್ರಿಯವರು ಲಾಲ್ ಕೃಷ್ಣ ಅದಾನಿ ಅವರು ಇದರಲ್ಲಿ ಬಾಗಿದಂತ ಅನೇಕರು, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಮಗೆ ನಮ್ಮ ಕರಸೇವಕರ ಹೋರಾಟಕ್ಕೊಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಈ ರಾಮ ಮಂದಿರ ಇವತ್ತಿನ ದಿವಸ ರಾಮಲೀಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಅಯೋಧ್ಯೆ ಒಂದು ಮೂರ್ತಿ ಉದ್ಘಾಟನೆ. ಹೀಗಾಗಿ ಇವತ್ತು ನಮ್ಮ ಯಲಬುರ್ಗಾದಲ್ಲಿ ಕೂಡ ಪ್ರತಿಯೊಂದು ವಾರ್ಡಿನಲ್ಲಿ ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ಎಲ್ಲ ಸರ್ಕಲ್ಲಿನಲ್ಲಿ ಇವತ್ತು ಬೆಳಗ್ಗಿನ ಸ್ವಚ್ಛತೆ ಕಾರ್ಯಕ್ರಮ, ಲೈಟಿನ ವ್ಯವಸ್ಥೆ ಒಂದು ಅದ್ಧೂರಿಯಾಗಿ ಕೂಡ ನಾವು ಇಲ್ಲಿ ನಮ್ಮ ಯಲಬುರ್ಗದ ಕಾರ್ಯಕರ್ತರು ಬೆಳಗ್ಗೆಲ್ಲಿಂದನೇ ಒಂದು ಭಜನೆ ಕಾರ್ಯಕ್ರಮ ಇರ್ಬೋದು, ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ಬೋದು, ಇದರಲ್ಲಿ ಎಲ್ಲರೂ ಕೂಡಿ ಭಾಗವಹಿಸಿ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಆರಿಸುತ್ತಾ ಇಡೀ ನಮ್ಮ ದೇಶದ ಒಂದು ಜನರಿಗೆ ಭಗವಂತ ರಾಮಲೀಲ ಒಳ್ಳೆಯ ಮಳೆ ಬೆಳೆ ತಮ್ಮಂದುಕೊಳ್ಳಿ, ರೈತರ ಬಾಳನ್ನು ಹೊಸನಾಗಿ ಮಾಡಿಕೊಳ್ಳಿ ಅಂತೇಳಿ ಆರಂಭಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಎಲ್ಲರೂ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮನಾಂ ಸುಜಮಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾಥಾಯ ಸಂಭವಾಮಿ ಯುಗೇ ಯುಗೇ. ಈ ಒಂದು ರಾಮಲಲ್ಲಾ ಪ್ರತಿಷ್ಠಾಪನೆ ಎಲ್ಲ ಯುವಕರ, ಎಲ್ಲ ಹಿರಿಯರ, ಎಲ್ಲ ಮುಖಂಡರ, ಎಲ್ಲ ಹಿಂದುತ್ವವಾದಿಗಳ, ಸನಾತನಿಯರ ಒಂದು ಏನಪ್ಪ ಅಂದರೆ ಸನಾತನಿಯರ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಎಷ್ಟೋ ವರ್ಷಗಳ ಕಾಲ ಇವತ್ತಿನ ದಿನಕ್ಕಾಗಿ ಕಾಯ್ದಕ್ಕಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೆ ಒಂದು ಮುಕ್ತಿ ಶಕ್ತಿ ಬಲ ದೊರೆತಂತಾಗಿದೆ. ಈ ರಾಮಲಲ್ಲ ಪ್ರತಿಷ್ಠಾಪನೆಯು ಇಡೀ ದೇಶ, ಇಡೀ ರಾಜ್ಯ, ದೇಶ, ಇಡೀ ವಿಶ್ವವೇ ನೋಡ್ತಕ್ಕಂತಹ ಒಂದು ಹೆಮ್ಮೆ, ಭಾರತ ಕಡೆ ನೋಡ್ತಕ್ಕಂಥ ಒಂದು ಹೆಮ್ಮೆ ಅಂತ